ಹಾಯ್ ಹಲೋ ನಮಸ್ತೆ, ದಿಸ್ ಇಸ್ ಕೆಂಕೆರೆ ರುಚಿರ ರವಿ ಸೈನ್ ಇನ್. ಸೊ ನಾವು ತುಂಬ ವಿಷಯಗಳ ಬಗ್ಗೆ ಇವಾಗವರೆಗೂ ಮಾತಾಡಿಬಿಟ್ಟಿದ್ದೀವಿ ತುಂಬ ವೀಡಿಯೋಸಲ್ಲಿ. ನಾನು ನಿಮ್ಮ ಜೊತೆ ಮಾತಾಡಿದ್ದೀನಿ. ಸೊ ಎಲ್ಲ ವೀಡಿಯೋಸಲ್ಲಿ ಪೇರೆಂಟ್ಸು ಹೇಗೆ ಮಕ್ಕಳಿಗೆ ಗೋಲ್ ಸೆಟ್ ಮಾಡ್ಕೊಡ್ಬೇಕು, ಮಕ್ಕಳು ಹೇಗೆ ಅವ್ರ ಕರಿಯರಲ್ಲಿ ಗೋಲ್ ಸೆಟ್ ಮಾಡ್ಕೋಬೇಕು, ಹೇಗೆ ರೀಚ್ ಆಗಬೇಕು, ಇದೆಲ್ಲ ಮಾತಾಡಿದ್ದೀವಿ. ಬಟ್ ಇವತ್ತು ನಾನು ಏನು ಮಾತಾಡಬೇಕು ಅನ್ಕೋತಿದ್ದೀನಿ ಅಂದರೆ, ಒಂದು ಗೋಲ್ನ ಸೆಟ್ ಮಾಡ್ಕೋಬೇಕಾದ್ರೆ ನಾವು ಯಾವ ಒಂದು ಮುನ್ನೆಚ್ಚರಿಕೆಗಳನ್ನ, ಯಾವ ಒಂದು ಯೋಚನೆಗಳನ್ನ ಮಾಡಿ ಒಂದು ಒಳ್ಳೆ ಗೋಲ್ನ ಸೆಟ್ ಮಾಡಿಕೊಂಡು, ಅಥವಾ ಮಕ್ಕಳಿಗೆ ಸೆಟ್ ಮಾಡ್ಕೊಳ್ಳೋಕ್ಕೆ ನಾವು ಯಾವ ರೀತಿಯಾಗಿ ಅವರಿಗೆ ಸಜೆಷನ್ಸ್ ಕೊಡಬೇಕು. ಆ್ಯಂಡ್ ಟೆಂತು ಪಿ ಯು ಸಿ ಮಕ್ಕಳು ಏನಿರ್ತಾರಲ್ಲ, ಎಕ್ಸ್ಪೆಷಲಿ ಟೆಂತು, ಅವರ ಒಂದು ಜೀವನದಲ್ಲೇ ಒಂದು ಟರ್ನಿಂಗ್ ಪಾಯಿಂಟ್ ಅವರಿಗೆ. ಅವಾಗ ಅವರು ಯಾವ ಸಬ್ಜೆಕ್ಟ್ ತೊಗೋತಾರೆ, ಯಾವ ಕೋರ್ಸ್ ತೊಗೋತಾರೆ ಅದ್ರ ಮೇಲೆ, ಅದಾದ ಮೇಲೆ ನೆಕ್ಸ್ಟು ಅವರು ಕೆರಿಯರ್ ಬಿಲ್ಟ್ ಆಗೋಕ್ಕೆ ಅದೊಂದು ತುಂಬ ಅಂದರೆ ತುಂಬ ಮುಖ್ಯವಾದಂಥ ಒಂದು ಹಂತ. ಈ ಹಂತದಲ್ಲಿ ನಾವು ನಮ್ಮ ಗೋಲನ್ನ ಹೇಗೆ ಸೆಟ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡಬೇಕು ಅನ್ಕೋತಾ ಇದ್ದೀನಿ. ಸೊ ನಾನು ವೆರಿ ಫಸ್ಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವತ್ತೂ ಯಾವಾಗ್ಲೂ ನಾನು ಹೇಳೋಕ್ಕೆ ಇಷ್ಟಪಡೋದು, ಮೊದಲನೇದು ಒಬ್ಬರಿಗೋಸ್ಕರ ಓದಬೇಡಿ, ಒಬ್ಬರಿಗೋಸ್ಕರ ಜೀವನ ಮಾಡಬೇಡಿ, ನಿಮಗೋಸ್ಕರ, ನಿಮ್ಮ ಆಸೆಗೋಸ್ಕರ, ನಿಮ್ಮ ಕನಸುಗಳಿಗೋಸ್ಕರ ನೀವು ಜೀವನ ಮಾಡಿ ಅಂತ ಮೊದಲು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಗೆ ಜೀವನ ಒಬ್ಬರಿಗೋಸ್ಕರ ಮಾಡಲ್ವೋ, ಹಾಗೆ ಒಂದು ಕೋರ್ಸು, ಒಂದು ಎಜುಕೇಷನ್ ಏನಿರುತ್ತೆ ನಾವು ನಮ್ಮ ಜೀವನಕ್ಕೋಸ್ಕರ, ನನಗೇನು ಬರುತ್ತೆ, ನಂಗೆ ಏನರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋ ಒಂದು ಸಬ್ಜೆಕ್ಟ್ಸ್ಗಳನ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಆ ಸಬ್ಜೆಕ್ಟಲ್ಲಿ, ಆ ಕೋರ್ಸಲ್ಲಿ, ಆ ಸಬ್ಜೆಕ್ಟಲ್ಲಿ ನಾವು ಚೆನ್ನಾಗಿ ಒಂದು ಒಳ್ಳೆ ಗ್ರಿಪ್ಪನ್ನು ತೊಗೊಂಡು ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ಹಂತನ ತಲುಪಬೇಕು. ಸೊ ವೆರಿ ಫಸ್ಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಕೆಲವೊಬ್ಬರು ಇಷ್ಟಪಟ್ಟೆ ತೊಗೊಂಡಿರ್ತೀವಿ ಕೆಲವೊಂದು ಕೋರ್ಸ್ಗಳನ್ನ, ಕೆಲವೊಂದು ಸಬ್ಜೆಕ್ಟ್ಸ್ನ, ನನ್ನ ಕೈಲಿ ಆಗುತ್ತೆ ನಾನು ಓದ್ತೀನಿ ಅಂತ, ಬಟ್ ಅದರಲ್ಲೂ ಕೂಡ ಫೇಲ್ಯೂರ್ಸ್ ಬರುತ್ತೆ ಲೈಫಲ್ಲಿ. ಆ್ಯಂಡು ಕೆಲವೊಂದು ನಾವು ಇಷ್ಟಪಟ್ಟೆ ಜಾಬು, ಬಿಸ್ನೆಸ್ಸು ಸ್ಟಾರ್ಟ್ ಮಾಡ್ತೀವಿ, ಬಟ್ ಅದರಲ್ಲೂ ಕೂಡ ನಮಗೆ ಫೇಲ್ಯೂರಿಟಿ ಬರುತ್ತೆ. ಏನಕ್ಕೆ? ಸೊ ಈಗ ಒಂದು ಗೇಮ್ ಒಂದು ಗೇಮ್ ಆಡ್ತಾರೆ ಅಂತ ಇಟ್ಕೊಳ್ಳಿ. ಗೇಮ್ ಆಡಬೇಕಾದ್ರೆ ಒಂದು ಸ್ಪೋರ್ಟಿವ್ನೆಸ್ ತುಂಬ ಚೆನ್ನಾಗಿರುತ್ತೆ. ಆ ಗೇಮನ್ನು ನಾವು ಗೆಲ್ತಾ ಇದ್ವಿ, ಮೊಬೈಲಲ್ಲಿ ಆಗಬಹುದು, ಇಂಡೋರ್ ಔಟ್ಡೋರ್ ಆಡ್ತಾ ಇರೋ ಗೇಮ್ಸ್ ಆದರೂ ಆಗಬಹುದು, ನಾವು ಗೆಲ್ತಿದ್ದೀವಿ, ನಾವು ತುಂಬ ಒಂದು ಸಕ್ಸಸ್ಸಿಗೆ ನಿಯರ್ ಇದ್ದೀವಿ ಅಂದಾಗ ನಮ್ಗೆ ಆ ಗೇಮಲ್ಲಿ ಇನ್ನೂ ಇಂಟ್ರೆಸ್ಟ್ ಬರುತ್ತೆ. ಗೇಮಲ್ಲಿ ಲೆವೆಲ್ಸು ಆಗ್ತಾ ಲೈಫ್ಸ್ ಬರ್ತಾ ಇದ್ವು ನಮಗೆ, ನಾವು ಆಡೋದು ನಮಗೆ, ನಮಗೆ ಒಂದು 5 ಲೈಫ್ ಹೋದರೂ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಆಡಿದಾಗ ನನಗೆ ಮತ್ತೆ ಲೈಫ್ಸ್ ಬರುತ್ತೆ, ನಾನು ಮತ್ತೆ ಆಡ್ತೀನಿ ಅನ್ನೋ ಒಂದು ಸ್ಪೋರ್ಟಿವ್ನೆಸ್ ನಮಗೆ ಯಾವಾಗ ಸಿಗುತ್ತೆ, ಆ ಗೇಮ್ ಬಗ್ಗೆ ನಮಗೆ ಇಂಟ್ರೆಸ್ಟೇ ಹೋಗಲ್ಲ, ಅದು ಅವಾಗ ಗೇಮ್ ಆಡ್ತಾನೆ ಇರ್ತೀವಿ. ಲೈಫು ಹಾಗೇ, ಯಾವಾಗ ಆ ಗೇಮಲ್ಲಿ ನಮಗೆ ಲೈಫ್ಸು ಸಿಗಲ್ಲ, ಇಷ್ಟರಲ್ಲೇ ಗೇಮ್ ಮುಗಿಸ್ಬೇಕು, ಇಷ್ಟೇ ನಿಮಗೆ ಆಫರ್ಸು ಅಂದಾಗ ಆ ಗೇಮ್ ಕೂಡ ನಮಗೆ ಇಂಟ್ರೆಸ್ಟ್ ಬರಲ್ಲ. ಯಾವಾಗ ಗೇಮಲ್ಲಿ ನಾನು ಸೋಲ್ತಾ ಇದ್ದೀನಿ, ಮೇ ಬಿ ನಾನು ವಿನ್ ಆಗಲ್ಲ ಅಂತ ಅನಿಸುತ್ತೆ, ಆ ಗೇಮ್ ಕೂಡ ನಮಗೆ ಇಂಟ್ರೆಸ್ಟ್ ಹೋಗುತ್ತೆ. ಲೈಕ್ ದಟ್ ಲೈಫ್ ಕೂಡ ಹಾಗೇ. ಈಗ ನಾವು ಏನೋ ಅಂದ್ಕೊಂಡು ಒಂದು ಸಬ್ಜೆಕ್ಟ್ ತೊಗೊಂಡಿರ್ತೀವಿ, ಏನೋ ಅಂದ್ಕೊಂಡು ಒಂದು ಜಾಬು, ಒಂದು ಬಿಸ್ನೆಸ್ಸು ಸ್ಟಾರ್ಟ್ ಮಾಡ್ತೀವಿ, ಅದು ಅಂದ್ಕೊಂಡಿದ್ದ ತಕ್ಷಣ ನಮಗೆ ಸಕ್ಸಸ್ ಸಿಗಲ್ಲ. ಒಂದು ಗೇಮ್ ಥರ ಅದು ಅಂದ್ಕೊಂಡಿದ್ದ ತಕ್ಷಣ ನಮಗೆ ಸಕ್ಸಸ್ ಸಿಗದಿದ್ದಾಗ ಏನಾಗುತ್ತೆ, ನಾವು ಡಿಸಪಾಯಿಂಟ್ ಆಗ್ತೀವಿ, ನಮ್ಮಲ್ಲಿ ನಾವೇ ಕುಗ್ಗು ಹೋಗ್ತೀವಿ, ಮುಂದೆ ಹೋಗುವಂಥ ಧೈರ್ಯ, ಒಂದು ಮನಃಶಕ್ತಿ ನಮ್ಮಲ್ಲಿ ಇಲ್ಲಂಗಾಗತ್ತೆ. ಗೇಮಲ್ಲಿ ಸಿಗಂಗೆ ಪ್ರತಿಯೊಬ್ಬರಿಗೂ ಪ್ರತಿ ಚಾನ್ಸಲ್ಲೂ 5 ಚಾನ್ಸು, 5 ಆಪ್ಷನ್ನು, ಒಂದು 24 ಅವರ್ಸ್ ಆದಮೇಲೆ ಮತ್ತೆ ನಮಗೆ ಲೈಫ್ಸ್ ಬರುತ್ತೆ ಅನ್ನೋ ಒಂದು ಆಪ್ಷನ್ ಎಲ್ಲರಿಗೂ ಸಿಗಲ್ಲ. ಸೊ ನಾವು ಫಸ್ಟು ನಾವು ಮಾಡಬೇಕಾಗಿರೋವಂಥ ಕೆಲಸನೇ, ನನ್ನ ಕೈಯಲ್ಲಿ ಏನು ಓದೋಕ್ಕಾಗತ್ತೆ, ನಾನು ಈ ಗೇಮ್ನ ನಾನು ಕಾನ್ಫಿಡೆನ್ಸಾಗಿ ಆಡೋಕ್ಕಾಗತ್ತಾ, ನನ್ನ ಕೆಪಾಸಿಟಿ ಏನು ಅನ್ನೋದನ್ನು ನೋಡಿ ನಾವೊಂದು ಸಬ್ಜೆಕ್ಟ್ನಾಗಲಿ, ಒಂದು ಕೋರ್ಸ್ ಆಗಲಿ, ಒಂದು ಬಿಸ್ನೆಸ್ ಆಗಲಿ, ಒಂದು ಜಾಬ್ ಆಗಲಿ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಅದರಲ್ಲಿ ಕಷ್ಟ ಬಂದರೂ ಕೂಡ, ಒಂದು ಗೇಮ್ನ ನಾವು ತುಂಬ ಇಷ್ಟಪಟ್ಟು ಆಡ್ತಾ ಇದ್ದರೆ ಅದರಲ್ಲಿ ಎಷ್ಟು ಕಷ್ಟ ಬಂದರೂ ಕೂಡ ನಾವು ಹೇಗೆ ಆಡ್ತೀವಿ, ಈಗ ಟ್ರೆಂಡಾಗಿ ಪಬ್ಜಿ ಗೇಮ್ ಇದೆ, ಸ್ವಲ್ಪ ದಿನ ಕ್ಯಾಂಡಿ ಕ್ರಷ್ ಬಂದಿತ್ತು, ಇನ್ನು ತುಂಬ ಗೇಮ್ಸ್ ಇದೆ. ಸಾರಿ, ನನಗೆ ಗೇಮ್ಸ್ ಬಗ್ಗೆ ಅಷ್ಟು ನನಗೆ ಹಾಬೀಸ್ ಅಲ್ಲ, ಸೊ ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಯಾವ್ಯಾವ ಗೇಮ್ ಅಂತ. ಆಲ್ಮೋಸ್ಟ್ ಅಲ್ಲಿ ಪಬ್ಜಿ ಇವೆಲ್ಲ ಕ್ಯಾಂಡಿ ಕ್ರಷ್ ಇಲ್ಲ ಕೇಳ್ತಾ ಇರ್ತೀನಿ ಅಷ್ಟೇ, ನಾನು ಅಷ್ಟಿಲ್ಲ. ಸೊ ನನಗೆ ಎಕ್ಸಾಂಪಲ್ ಕೊಡೋಕ್ಕೆ ಗೇಮ್ ನೇಮ್ ಗೊತ್ತಿಲ್ಲ. ಸೊ ನಾನು ಹೇಳ್ತಿರೋದ ನೀವು ಕನೆಕ್ಟಿವಿಟಿ ಮಾಡ್ಕೊಳ್ಳಿ. ಒಂದು ಗೇಮ್ ನಾವು ತುಂಬ ಇಷ್ಟಪಟ್ಟು ಆಡ್ತಾ ಇದ್ದರೆ ಎಷ್ಟೇ ಸತಿ ಸೋಲ್ತರೂ ಕೂಡ, ಎಷ್ಟೇ ಡಿಫಿಕಲ್ಟ್ ಆಗಿದ್ರು ಕೂಡ ನಾವು ಹೇಗೆ ಆಡ್ತೀವಿ, ಹಾಗೆ ನಾವು ಇಷ್ಟಪಡೋವಂಥ ಕೋರ್ಸು, ನಮಗಿಷ್ಟ ಆಗುವಂಥ ಸಬ್ಜೆಕ್ಟು, ನಮಗಿಷ್ಟ ಆದಂಥ ಜಾಬು, ಇಷ್ಟ ಆಗುವಂಥ ಬಿಸ್ನೆಸ್ಸು ನಾನು ನಮ್ಮ ಲೈಫಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂದರೆ, ಆ ಗೇಮಲ್ಲಿ ಬರೋವಂಥ ಕಷ್ಟಗಳು ಆ ಒಂದು ಕೋರ್ಸಲ್ಲಿ, ಸಬ್ಜೆಕ್ಟಲ್ಲಿ, ಆ ಒಂದು ಜಾಬಲ್ಲಿ ಎಲ್ಲಿ ಬಂದರೂ ಕೂಡ ನಾವು ಹ್ಯಾಪಿಯಾಗಿ, ನೆಮ್ಮದಿಯಾಗಿ, ಅದನ್ನು ಒಂದು ಅಡ್ವೆಂಚರಾಗಿ ನಾವು ಅದನ್ನು ನಾವು ಈಸಿಯಾಗಿ ಸಾಲ್ಟ್ ಔಟ್ ಮಾಡ್ಕೋಬಹುದು. ಸೊ ಒಂದು ಲೈಫು ಅನ್ನೋದು ತುಂಬ ಸುಂದರವಾಗಿದೆ ಯಾವಾಗ ನಾವು ಅದನ್ನು ಸುಂದರವಾಗಿ ಮಾಡಿಕೊಂಡಾಗ. ಇದು ನಾನು ನನ್ನ ಫಸ್ಟ್ ವೀಡಿಯೋಯಿಂದನು ಪ್ರತಿಯೊಬ್ಬರಿಗೂ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಪ್ರತಿ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಆ್ಯಂಡು ನಾನು ಪರ್ಸ್ನಲಿ ಎಲ್ಲರಿಗೂ ಹೇಳೋಕ್ಕೆ ಏನು ಇಷ್ಟಪಡೋದು, ಜೀವನ ಅನ್ನೋದು ತುಂಬ ಸುಂದರವಾಗಿದೆ.
ಯಾವಾಗ ನಾವದನ್ನ ಸುಂದರ ಮಾಡ್ಕೊಳ್ಳೋಣ. ಜೀವನ ಅನ್ನೋದು ನಮ್ಮ ಕೈಯಲ್ಲಿದೆ, ನಾವು ಅದನ್ನು ಯಾವಾಗ ತುಂಬ ಸುಂದರವಾಗಿ ನಾವು ಮಾಡ್ಕೋತೀವಿ. ಸೊ 10th ಮಕ್ಕಳು ಒಂದು ಕೋರ್ಸನ್ನು ತೊಗೋಬೇಕಾದ್ರೆ, ಒಂದು ಸಬ್ಜೆಕ್ಟ್ ತೊಗೋಬೇಕಾದ್ರೆ, ನಾವು ಏನು ಮಾಡಬೇಕು ನೆಕ್ಸ್ಟು ಅಂತ ಅವ್ರ ಕೆರಿಯರ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ತುಂಬ ಕಾನ್ಷಿಯಸ್ ಮೈಂಡಲ್ಲಿ ಮಕ್ಕಳಾಗಲಿ ಪೇರೆಂಟ್ಸ್ ಆಗಲಿ ಅಕ್ಕಪಕ್ಕದ ಮನೆ ರಿಲೇಟಿವ್ಸ್ ಬಗ್ಗೆ ಯೋಚನೆ ಮಾಡಿದಂಗೆ, ಇದೇ ಕೋರ್ಸ್ ಮಾಡಿದರೆ ಯಾವುದೋ ಒಂದು ಕೂರಿ ಗುಂಪು ಗೆದ್ದಿದೆ ಅಂತ ಹೇಳಿ ಅದನ್ನೇ ಯೋಚನೆ ಮಾಡಿದಂಗೆ, ನಮ್ಮ ಮಕ್ಕಳಿಗೆ ಏನು ಬೇಕು, ಒಂದು ಗೇಮ್ ಆಡಬೇಕಾದ್ರೆ ನಾವು ಇಂಟ್ರೆಸ್ಟಾಗಿ ಇಷ್ಟಪಟ್ಟು ಆಸೆಯಿಂದ ಆಡ್ತಾ ಇದ್ದೀವಿ ಅಂದರೆ ಊಟ ಬೇಡ, ನಿದ್ದೆ ಬೇಡ, ಯಾರ ಬಗ್ಗೆನೂ ಕೇರ್ ಇಲ್ಲ, ನಾವು ಆ ಗೇಮನ್ನು ಎಷ್ಟು ಕಾನ್ಫಿಡೆನ್ಸ್ ಆಗಿ ಎಷ್ಟು ಸತಿ ಸೋದರೂ ಕೂಡ ನೆಕ್ಸ್ಟ್ ಲೆವೆಲ್ನ ನಾವು ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀವಿ. ಅದೇ ರೀತಿ ನಮ್ಮ ಸಬ್ಜೆಕ್ಟ್ಸನ್ನ, ನಮ್ಮ ಕೋರ್ಸನ್ನ ನಾವು ಇಷ್ಟಪಟ್ಟು ಅದೇ ಸಬ್ಜೆಕ್ಟ್ಸು ಅದೇ ಕೋರ್ಸನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಈಸಿಯಾಗಿ ಆ ಒಂದು ಸಬ್ಜೆಕ್ಟು ಕೋರ್ಸಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡೋಕ್ಕಾಗತ್ತೆ. ಅದೇ ರೀತಿ ಹೈಯೆಸ್ಟ್ ಸ್ಕೋರ್ ಮಾಡಿದಾಗ ಒಳ್ಳೆ ಜಾಬ್ ಅಪರ್ಚುನಿಟಿ ಸಿಗುತ್ತೆ, ಲೈಫು ಸುಂದರವಾಗಿರುತ್ತೆ, ಲೈಫ್ ಈಸ್ ಬ್ಯೂಟಿಫುಲ್ ಅನ್ನೋ ಒಂದು ಫೀಲಿಂಗ್ ಪ್ರತಿಯೊಬ್ಬರಲ್ಲೂ ಬರುತ್ತೆ ಅನ್ನೋದನ್ನು ಇವತ್ತು ಈ ವಿಡಿಯೋದಲ್ಲಿ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಸೊ 10th ಮಕ್ಕಳಾಗಬಹುದು, PUC ಅವರಾಗಬಹುದು, ನಿಮಗೆ ಎಕ್ಸಾಮ್ ಮುಗಿತಾ ಇದೆ ಇಬ್ಬರ ಬಂದ ತಕ್ಷಣವೇ ಫಸ್ಟು ನಿಮ್ಮ ಗೋಲ್ ಸೆಟ್ ಮಾಡ್ಕೊಳ್ಳಿ. ಗೋಲ್ ಸೆಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆನೇ, ಫಸ್ಟ್ ಆಫ್ ಆಲ್ ಗೋಲ್ ಸೆಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆನೇ ಈ ಗೋಲ್ ನಾನು ಸೆಟ್ ಮಾಡ್ಕೋತಾ ಇರೋದು ಕರೆಕ್ಟ್ ಇದೆಯಾ, ಈ ಸಬ್ಜೆಕ್ಟ್ ನನ್ನ ಕೈಯಲ್ಲಿ ಓದೋಕ್ಕಾಗತ್ತಾ, ಈ ಸಬ್ಜೆಕ್ಟಲ್ಲಿ ಎಷ್ಟು ಆಳ ಇದೆ, ಎಷ್ಟು ಡೀಪ್ನೆಸ್ ಇದೆ, ಇದನ್ನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನನಗಿದೆಯಾ ಫಸ್ಟ್ ಥಿಂಗ್. ಆದರೆ ಸೆಕೆಂಡ್ ಥಿಂಗು, ನಾನು ಈ ಸಬ್ಜೆಕ್ಟಲ್ಲಿ ನನಗೆ ಕೆರಿಯರ್ ಇದೆಯಾ, ನಾನು PUCಲಿ ಈ ಸಬ್ಜೆಕ್ಟ್ ತೊಗೊಂಡೆ ಅಂದರೆ ನಾನು ಆಫ್ಟರ್ವರ್ಡ್ಸ್ ಡಿಗ್ರಿನ ಈ ಸಬ್ಜೆಕ್ಟಲ್ಲಿ ಇದೇ ಸಂಬಂಧಪಟ್ಟಿದ್ದಂಥ ಕೋರ್ಸ್ಗಳನ್ನ ಮಾಡಿದಾಗ ಇದರಲ್ಲಿ ಕೆರಿಯರ್ ಏನಿದೆ, ನನಗೆ ಜಾಬ್ ಆಪರ್ಚುನಿಟೀಸ್ ಏನಿದೆ. 10th ಆದಮೇಲೆ ನಾವು ತೊಗೊಳ್ಳೋ ಸಬ್ಜೆಕ್ಟ್ಸು, ನಾವು ತೊಗೊಳ್ಳೋ ಕೋರ್ಸು ಫ್ಯೂಚರಲ್ಲಿ ಅಂದರೆ ಇನ್ನು 5 ಇಯರ್ಸ್ ಆದಮೇಲೆ ನನ್ನ ಜೀವನ ಏನು ಅನ್ನೋದನ್ನು ಒಂದು ಸತಿ ಯೋಚನೆ ಮಾಡಿ, ಈ ಸಬ್ಜೆಕ್ಟು ಈ ಕೋರ್ಸಿಂದ ಆಫ್ಟರ್ 5 ಆರ್ 8 ಇಯರ್ಸ್ ನನ್ನ ಜೀವನ ಏನು, ನಾನು ಎಲ್ಲಿರ್ತೀನಿ, ಅಲ್ಲಿ ನನ್ನ ಡೆಸ್ಟಿನಿ ನಾನು ರೀಚ್ ಆಗ್ತೀನೋ ಇಲ್ವೋ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ನೀವು ಸಬ್ಜೆಕ್ಟ್ಸು ಕೋರ್ಸ್ನ ತೊಗೊಂಡ್ರೆ ಒಳ್ಳೆ ಪರ್ಸೆಂಟೇಜು ಬರುತ್ತೆ, ಲೈಫು ಚೆನ್ನಾಗಿರುತ್ತೆ. ಸುಮ್ಮನೆ ಒಂದು ಕನ್ಫ್ಯೂಷನಲ್ಲಿ ನೀವು ಏನು ಫ್ಯೂಚರ್ ಆಲೋಚನೆ ಮಾಡಿದಂಗೆ, ಒಂದು ಗೋಲ್ ರೀಚ್ ಗೋಲ್ ಬಗ್ಗೆ ಒಂದು ಆಂಬಿಷನ್ ಇಟ್ಕೊಳ್ದಂಗೆ ಸಬ್ಜೆಕ್ಟ್ಸ್ನ ತೊಗೊಂಡ್ವಿ ಕೋರ್ಸ್ನ ತೊಗೊಂಡ್ವಿ ಅಂದರೆ ನಮಗೆ ಅದರಲ್ಲಿ ಫೇಲ್ಯೂರಿಟಿ ಸಿಗುತ್ತೆ. ಫೇಲ್ಯೂರ್ ಅನ್ನೋದು ನಮಗೆ ಸಿಕ್ಕಾದ್ಮೇಲೆ ಮತ್ತೆ ನಮಗೆ ಕೆರಿಯರೇ ಏನು ಅನ್ನೋದು ಗೊತ್ತಿಲ್ಲದಂಗೆ, ನಾವು ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲದಂಗೆ ರೂಟು ಎಲ್ಲೆಲ್ಲೋ ಹೋಗಿ ಲೈಫ್ ಅನ್ನೋದು ತುಂಬ ತುಂಬ ಡೆಸ್ಟ್ರಾಯ್ ಆಗುತ್ತೆ. ಸೊ ಒಂದು ಸಜೆಷನ್, ದಯವಿಟ್ಟು ಫಸ್ಟು ಗೋಲ್ ಸೆಟ್ ಮಾಡ್ಕೊಳ್ಳಿ. 10th ನಾನು ಬರ್ತಾ ಇದ್ದೀನಿ ಅಂದ ತಕ್ಷಣವೇ ಫಸ್ಟು ಗೋಲ್ ಸೆಟ್ ಮಾಡ್ಕೊಳ್ಳಿ. ಆ ಗೋಲ್ ಸೆಟ್ ಮಾಡೋದಕ್ಕೆ ಏನು ಓದಬೇಕು ನಾನು, ಆ ಸಬ್ಜೆಕ್ಟನ್ನು ತೊಗೊಳ್ಳಿ. ಆ ಸಬ್ಜೆಕ್ಟು ನನ್ನ ಕೈಯಲ್ಲಿ ಓದೋಕ್ಕಾಗತ್ತಾ, ಇದನ್ನು ಓದಬೇಕು ಅಂದರೆ ನಾನು ಎಷ್ಟು ಕಷ್ಟಪಡಬೇಕು, ನಾನು ಏನು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಸೊ ನಾನು ಇದನ್ನೆಲ್ಲ ಓದಾದ ಮೇಲೆ ನೆಕ್ಸ್ಟ್ ಏನು, ನಾನು ಇದೆಲ್ಲ ಓದ್ತೀನಲ್ಲ, ನನ್ನ ಜಾಬ್ ಆಪರ್ಚುನಿಟೀಸ್ ಏನು, ನನ್ನ ಬಿಸ್ನೆಸ್ ಏನು, ನನ್ನ ಲೈಫ್ ಏನು, ನನ್ನ ಲೈಫಲ್ಲಿ ನಾನು ಸಕ್ಸಸ್ನ ಕಾಣ್ತೀನ ಅಂತ ಒಂದು ಸತಿ ನಾವು ಬೇಸಿಕ್ ಸ್ಟೇಜಲ್ಲೇ ಮಕ್ಕಳಾಗಲಿ ಪೇರೆಂಟ್ಸ್ ಆಗಲಿ ಡಿಸೈಡ್ ಮಾಡಿದ್ರು ಅಂದರೆ ನಿರುದ್ಯೋಗ ಸಮಸ್ಯೆನೂ ಕಮ್ಮಿ ಆಗುತ್ತೆ. ಆಮೇಲೆ ಸುಮ್ಮನೆ ಕೂತ್ಕೊಂಡು ನಮ್ಮ ಜೀವನನ ಹಾಳು ಮಾಡ್ಕೊಂಡ್ವಿ, ನಮ್ಮ ಜೀವನಕ್ಕೇನು ಅನ್ನೋ ಒಂದು ಕನ್ಫ್ಯೂಷನ್ನೂ ತಪ್ಪತ್ತೆ. ಇಷ್ಟ ಇಲ್ದಿರೋ ಕೆಲಸಗಳನ್ನ ಕಷ್ಟಪಟ್ಟು ಮಾಡೋ ಅಂಥ ಒಂದು ಪ್ರಾಬ್ಲಮ್ಸ್ ಕೂಡ ಯಾರಿಗೂ ಇರಲ್ಲ ಅಂತ ಹೇಳಿ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನ ಯಾವತ್ತೂ ಮರಿಬೇಡಿ. ದಿಸ್ ಈಸ್ ಕೆಂಕೇರಿ ರುಚಿರ ರವಿ ಸೈನಿಂಗ್ ಆಫ್. ಆ್ಯಂಡ್ ಯೋ ಫೇಸ್ಬುಕ್ಕು ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಸೇಮ್ ನೇಮಲ್ಲಿ ಕೆಂಕೇರಿ ರುಚಿರ ರವಿ ಅಂತ ಇರ್ತೀನಿ. ಏನೇ ಮಾತಾಡಬೇಕು ಅಥವಾ ಏನೇ ಡಿಸ್ಕಸ್ ಮಾಡಬೇಕು, ಸಜೆಷನ್ ಕೊಡಬೇಕು ಇಲ್ಲ ಸಜೆಷನ್ ತೊಗೋಬೇಕು, ವಾಟ್ ಎವರ್ ಇತ್ತು ಅಂದರೂ ನಾನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇರ್ತೀನಿ. ನನಗೆ ಮೆಸೇಜ್ ಮಾಡಿದರೆ ನಾನು ರಿಪ್ಲೈ ಮಾಡ್ತೀನಿ. ಎನಿಹೌ, ದಿಸ್ ಇಸ್ ಕೆಂಕೇರಿ ರುಚಿರ ರವಿ ಸೈನಿಂಗ್ ಆಫ್. ಥ್ಯಾಂಕ್ ಯು.